ನಮಸ್ತೆ ಸ್ನೇಹಿತರೇ, ಮಾಂತೆರ್ಲ ಆರಾಮಲ್ಲರತಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ವಿಸಿಟ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಕೊನೆ ತನಕ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ನಾನು ನಮ್ಮ ಹಳ್ಳಿ ಕಡೆ ಮಾಡುವಂಥ ಚಿಕನ್ ಪುಳಿ ಮುಂಚಿ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸಿಕೊಡ್ತೇನೆ. ನಾನಿಲ್ಲಿ 15 ಕುಂಟ ಮೆಣಸು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ. ಅದಕ್ಕೆ 2 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ, 1 ಸ್ಪೂನು ಜೀರಿಗೆ, ಚಿಟಿಕೆ ಮೆಂತ್ಯ ಕಾಳು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಮಸಾಲೆ ಐಟಮನ್ನು ಹಾಕಿಕೊಳ್ಳುವ. ಚಕ್ಕೆ, ಲವಂಗ, ಏಲಕ್ಕಿ ಎರಡೆರಡು, ಆಮೇಲೆ ಸ್ವಲ್ಪ ಗಸಗಸೆ ಮತ್ತು ಬಡಿಸೊಪ್ಪು. ಇದನ್ನು ಸ್ವಲ್ಪ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿಕೊಳ್ಳುವ. ಈ ಪಾತ್ರೆಯಿಂದ ಈ ಮಸಾಲೆಯನ್ನು ತೆಗೆದುಕೊಳ್ಳುವ. ಈಗ ಅದೇ ಪಾತ್ರೆಯನ್ನು ವಾಪಸ್ ಬಿಸಿಯಾಗಲಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿಕೊಂಡಿದ್ದೇನೆ. ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡ 1 ಈರುಳ್ಳಿಯನ್ನು ಹಾಕಿಕೊಳ್ಳುವ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಅದಕ್ಕೆ ಸ್ವಲ್ಪ ಬೇವು ಸೊಪ್ಪು ಹಾಕಿಕೊಳ್ಳುವ. 1 ಕಡ್ಡಿ ಬೇವು ಸೊಪ್ಪು ಹಾಕ್ಕೊಂಡಿದ್ದೇನೆ. ಇದನ್ನು ನೀಟಾಗಿ ಫ್ರೈ ಮಾಡಿಕೊಳ್ಳುವ. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕಿಕೊಳ್ಳುವ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಸ್ವಲ್ಪ ಬಾಡಿಸಿಕೊಂಡ್ರೆ ಸಾಕು ಇದನ್ನು. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಹಾಗೆ ಇಲ್ಲೊಂದು ಮಣ್ಣಿನ ಪಾತ್ರೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು 2-3 ಸ್ಪೂನ್ನಷ್ಟು 1 ಈರುಳ್ಳಿ ಕಟ್ ಮಾಡಿಟ್ಕೊಂಡು ಅದನ್ನು ಹಾಕಿದ್ದೇನೆ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಈರುಳ್ಳಿ ಸ್ವಲ್ಪ ಫ್ರೈ ಆಗುವಾಗ ಇದಕ್ಕೆ ನಾವು ಚಿಕನ್ ಸೇರಿಸಲಿಕ್ಕೆ ಉಂಟು. ಈಗ ನಾನಿಲ್ಲಿ 1/4 ಕೆಜಿ ಚಿಕನ್ ತಗೊಂಡಿದ್ದೇನೆ. ಅದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಅರಶಿನ, 1 ಸ್ಪೂನ್ನಷ್ಟು ಅರಶಿನ, 1 ಸ್ಪೂನು ಉಪ್ಪು ಆ್ಯಡ್ ಮಾಡಿದ್ದೇನೆ. ಸಾಲ್ಟ್ ಹಾಕ್ಕೊಂಡಿದ್ದೇನೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೊಂದು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ. ಇದು ಟೈಸನ್ ಚಿಕನ್. ಈಗ ಮಸಾಲೆ ಗ್ರೈಂಡ್ ಮಾಡಿಕೊಳ್ಳುವ. ಇಲ್ಲಿ ಮಸಾಲೆಯನ್ನಾಗಲೇ ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ಹಾಗೆ ಫ್ರೈ ಮಾಡಿಟ್ಟ ಟೊಮೆಟೊ ಈರುಳ್ಳಿಯನ್ನು ಹಾಕಿಕೊಳ್ಳುವ. ಹಾಗೆ ಸ್ವಲ್ಪ ಹುಳಿ ಆ್ಯಡ್ ಮಾಡಿಕೊಳ್ಳುವ. ಟೊಮೆಟೊದಲ್ಲಿ ಹುಳಿ ಉಂಟು, ಸ್ವಲ್ಪ ಹುಳಿ ಹಾಕಿಕೊಂಡ್ರೆ ಸಾಕು. ಇದನ್ನೀಗ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಬರುವ. ನೋಡಿ, ಚಿಕನ್ ನೀರು ಬಿಟ್ಕೊಂಡು ಡ್ರೈ ಆಗಿದೆ. ಆಮೇಲೆ ನೀರು ನೋಡಿ, ಚೆನ್ನಾಗಿ ಬೆಂದಿದೆ ಚಿಕನ್. ಈಗ ಇದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡ ಮಸಾಲೆಯನ್ನು ಆ್ಯಡ್ ಮಾಡುವ. ಟೈಸನ್ ಚಿಕನ್ ಆದ್ದರಿಂದ ಚೆನ್ನಾಗಿ ಬೇಯಬೇಕು ಚಿಕನ್. ಅದು ಸ್ವಲ್ಪ ಗಟ್ಟಿ. ಈಗ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ನಮಗೆ ಎಷ್ಟು ಹದ ಬೇಕು ಅಷ್ಟು ನೀರು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಸ್ವಲ್ಪ ಜಾರ್ ತೊಳೆದು ನೀರು ಹಾಕಿಕೊಂಡಿದ್ದೇನೆ. ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ. ನೋಡಿ, ಚಿಕನ್ ಚೆನ್ನಾಗಿ ಕುದಿತಾ ಉಂಟೀಗ. ಸ್ಪೆಷಲ್ ಚಿಕನ್ ಮಸಾಲ ರೆಡಿಯಾಯಿತು. ಹಳ್ಳಿಗಳಲ್ಲಿ ಮಾಡುವ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವ ಚಿಕನ್ ಪುಳಿ ಮುಂಚಿ ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ. ನೋಡಿ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ರೈಸ್ಗೆ, ನೀರು ದೋಸೆಗೆ, ಉದ್ದಿನ ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿ ಸೂಟ್ ಆಗ್ತದೆ. ನಾನಿವತ್ತು ನೀರು ದೋಸೆ ಮಾಡಿಕೊಂಡಿದ್ದೇನೆ. ವಿಡಿಯೋವನ್ನು ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಯಾವತ್ತೂ ನನ್ನ ಮೇಲೆ ಹೀಗೆ ಇರಲಿ.